ಆ ಹೋರಿಯ ಹೆಸರು ಸೂರ್ಯ ಅಂತ 45,000 ರೂಪಾಯಿ ಕೊಟ್ಟು ತಂದು ಸಾಕಿದ ಆ ಹೋರಿ ಈಗ ಮಾರಾಟವಾಗಿರೋದು ಬರೋಬರಿ 11.50 ಲಕ್ಷ ರೂಪಾಯಿಗೆ ಇಷ್ಟು ಬೆಲೆಗೆ ಮಾರಾಟವಾದ ಈ ಹೋರಿಯಲ್ಲಿ ಅಂತ ವಿಶೇಷ ಏನಿದೆ ಅಂತೀರಾ ಈ ಸ್ಟೋರಿ ನೋಡಿ ಈ ದೃಶ್ಯದಲ್ಲಿ ಇರೋ ಹೋರಿಯನ್ನೊಮ್ಮೆ ನೋಡಿ ಇದರ ಹೆಸರು ಸೂರ್ಯ ಇದೇನು ಸಾಮಾನ್ಯವಾದ ಹೋರಿಯಲ್ಲ ತೆರೆದ ಬಂಡಿ ಸ್ಪರ್ಧೆಯ ಚಾಂಪಿಯನ್ ಈ ಅಸಾಮಾನ್ಯವಾದ ಹೋರಿಯ ಬೆಲೆ ಕೇಳಿದ್ರೆ ಹುಬ್ಬೇರಿಸೋದು ಖಂಡಿತ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ಚಿಮ್ಮಡಿ ಗ್ರಾಮದ ಶಿವಲಿಂಗಪ್ಪ ಮತ್ತು ಮಾಯಪ್ಪ ಎಂಬ ಸಹೋದರರ ಪ್ರೀತಿಯ ಹೋರಿಯಿದು ಕಳೆದ 6 ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆ ಹೊರ್ತಿ ಜಾತ್ರೆಯಲ್ಲಿ 3 ವರ್ಷದ ಈ ಕಿಲಾಡಿ ಹೋರಿಯನ್ನ 45,000 ರೂಪಾಯಿಗೆ ಖರೀದಿಸಿದ್ರು ಆದರೆ ಈಗ ಬರೋಬರಿ 11.50 ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಹೋರಿ ಪ್ರಿಯರು ಹುಬ್ಬೇರಿಸುವಂತೆ ಮಾಡಿದೆ ಈಗ ಗ್ರಾಮಸ್ಥರೆಲ್ಲ ಸೇರಿ ಈ ಹೋರಿಗೆ ಅದ್ಧೂರಿ ಬೀಳ್ಕೊಡುಗೆ ನೀಡಿದ್ದಾರೆ ನಮ್ಮ ಹೋರಿ ವಾರ್ತಿ ಜಾತ್ರೆಗೆ 45,000 ಕೊಟ್ಟು ತಂದಿದ್ರು ಅದನ್ನ 6 ವರ್ಷದಿಂದ ಜೋಪಾನ ಮಾಡ್ಕೊತ ಬಂದು ಹಂಗೆ ಮೇಯಿಸ್ಕೊತ ತೆರಬಂಡಿ ಸರ್ತು ಹೊಡೆದ್ರಿ ಆಮೇಲೆ ಹೊತ್ತು ರೀ ಹಂಗೆ ಹಿಂಗೆ ಮಾಡ್ಕೊತ ಮಾಡ್ಕೊತ ಬಂದ್ರಿ ಪ್ರಾಣ ರೀ ಈಗ 11.5 ಲಕ್ಷಕ್ಕೆ ಮಾರಾಟ ಮಾಡಿದ್ರು ಸದ್ಯ ಈ ಹೋರಿ ಸೂರ್ಯನನ್ನ ಬೆಳಗಾವಿ ಜಿಲ್ಲೆ ರಾಯಭಾಗದ ಇಟ್ನಾಳಿ ಗ್ರಾಮದ ಸದಾಶಿವ ಡಂಗೆ ಅನ್ನೋರು ಖರೀದಿಸಿದ್ದಾರೆ ಖರೀದಿದಾರ ಸದಾಶಿವ ಡಂಗೆ ಸೂರ್ಯ ತಮ್ಮ ಮನೆ ಸೇರ್ತಿರೋದ್ರ ಬಗ್ಗೆ ಹೇಳಿತು ಹೀಗೆ ಈಗಾಗಲೇ ನಮ್ಮ 9 ಲಕ್ಷದೊಂದ 10 ಲಕ್ಷದೊಂದ 7.5 ಲಕ್ಷದೊಂದ 3 ಹೊರಗಳು ಅದಾವ ಮನ್ಯಾಗ ಇದೊಂದು 11,50,000 ರೂಪಾಯಿದ ಚಿಮ್ಮಡದ್ರಿ ಮುಧೋಳ ತಾಲೂಕ ಮಾಯಪ್ಪ ದೊಡ್ಡಮನೆ ಅವ್ರದ ನಾವು ತೊಗೊಂಡಿದ್ದೀರಿ ಹೊರೀರಿ ತಿರುಬಂಡಿ ರೇಸ್ ಜಗ್ಸಾಕ ನಮ್ಗೆ ಈಗಾಗಲೇ ಮನ್ಯಾಗ ಒಂದು 1 ಲಕ್ಷ ಬಹುಮಾನ 50,000 ಸೈಕಲ್ ಮೋಟರ್ ಇದ್ದಲ್ಲಿ ಎಲ್ಲ ಮಾಲಿಂಪುರ 1 ಲಕ್ಷ ಬಹುಮಾನದಾಗ ಎಲ್ಲ ನಮ್ಮದು ಪೈಲಾಗೈತಿ ರೀ ಅತ್ತ ಈಗ ಮನ್ಯಾಗ ಇದ್ದಿದ್ದು ಈಗ ಅದ್ರ ಜೋಡಿನ ಇದನ್ನ 11,5 ಲಕ್ಷ ರೂಪಾಯಿ ಕೊಟ್ಕೇಶಂದು ಎತ್ತ ತೊಗೊಂಡಿದ್ದೀರಿ ಒಟ್ಟಾರೆ ತೆರೆದ ಬಂಡಿ ಸ್ಪರ್ಧೆಯ ಚಾಂಪಿಯನ್ ಸೂರ್ಯ ಬಾಗಲಕೋಟೆ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆಗೆ ತೆರಳಿದ್ದಾನೆ ಸೂರ್ಯನನ್ನ ಆತ್ಮೀಯವಾಗಿ ಬೀಳ್ಕೊಟ್ಟ ಗ್ರಾಮಸ್ಥರು ತಮ್ಮ ಪ್ರೀತಿಯನ್ನ ಮೆರೆತಿದ್ದಾರೆ ಅಶೋಕ್ ಶೆಟ್ಟರ ದಿಗ್ವಿಜಯ ನ್ಯೂಸ್ ಬಾಗಲಕೋಟೆ